ಎಸ್, ಈ ಹಿಂದೆ ರಘು ದೀಕ್ಷಿತ್ ಅವ್ರನ್ನ ನಾವು ನೋಡಿದಾಗ ಮೈಕ್ ಹಿಡಿದ ಕೈಯಲ್ಲಿ ಒಂದ್ ಕಡೆ ಗನ್ನು ಮತ್ತೊಂದು ಕಡೆ ಸಿಗರೇಟು. ಅರೆ ಏನಪ್ಪ, ಬ್ಯಾಂಗ್ ಸಿನಿಮಾ ಮೂಲಕ ಎಲ್ಲರನ್ನ ರಂಚೋಕೆ ನಮ್ಮ ಸಂಗೀತ ನಿರ್ದೇಶಕರು ಹಾಗೆ ಗಾಯಕರು ಅಂತಾನೆ ಸಾಕಷ್ಟು ಫೇಮಸ್ ಆಗಿರುವಂತಹ ರಘು ದೀಕ್ಷಿತ್ ಸರ್ ಇವತ್ತು ಗ್ಯಾಂಗ್ ಬ್ಯಾಂಗ್ ಸಿನಿಮಾದ ಮೂಲಕ ಇಡೀ ಕರ್ನಾಟಕದಂತ ಮನೆ ಮಾತಾಗ್ತಾ ಇದ್ದಾರೆ. ಬನ್ನಿ ಮಾತಾಡ್ಸೋಣ ಸರ್. ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಬ್ಯಾಂಗ್ ಸಿನಿಮಾ ಮೂಲಕ ಒಂದ್ ಕಡೆ ನಿರ್ದೇಶಕರಾದವರು, ಸಂಗೀತದ ಮೂಲಕ ಎಲ್ಲರನ್ನ ರಂಜಿಸಿದವರು, ಈಗ ಡಾನ್ ಆಗಿದ್ರೆ ಹೇಗೆ ಅನಿಸ್ತಾ ಇದೆ? ಒಳ್ಳೆ ಫೀಲಿಂಗ್, ಅದು ಹೊಸ ಅನುಭವ ನನಗೂ. ಈ ಒಂದೇ ಜೀವನದಲ್ಲಿ ಹಲವಾರು ಜೀವನಗಳನ್ನ ನಡೆಸ್ತಾ ಇರೋ ಅಂತ ಒಂದು ಅನುಭವ ನನಗೆ. ಮೊದಲು ಡಾನ್ಸರ್ ಆಗಿದ್ದೆ, ಆಮೇಲೆ ಮೈಕ್ರೋಬಯಾಲಜಿಸ್ಟ್ ಆಗಿದ್ದೆ, ಅದಾದಮೇಲೆ ಮ್ಯೂಸಿಷಿಯನ್ ಆಗಿದ್ದೆ, ಸಿಂಗರ್ ಆಗಿದ್ದೀನಿ, ಆಮೇಲೆ ಈಗ ಆ್ಯಕ್ಟರ್ ಆಗಿ ಒಂದು ಚಾನ್ಸ್ ಸಿಕ್ಕಿರೋದು. ಸೊ ಇದಕ್ಕೆಲ್ಲ ಕ್ರೆಡಿಟ್ಸು ಡೈರೆಕ್ಟರ್ ಆದ ಗಣೇಶ್ ಅವ್ರಿಗೆ ಹಾಗೂ ನಮ್ಮ ಪ್ರೊಡ್ಯೂಸರ್ ಆದ ಪೂಜಾ ವಸಂತ್ ಕುಮಾರ್ ಅವ್ರಿಗೆ ಅದು ಡೆಫಿನೆಟ್ಲಿ ನಾನು ಕೊಡಲೇಬೇಕು. ಅದು ಅವ್ರಿಗೆ ಧನ್ಯವಾದಗಳು. ಅದ್ರ ಮಧ್ಯದಲ್ಲಿ ಹೆದರ್ಕೊಂಡೇ ಹೋಗಿದ್ದೆ ಶೂಟ್ಗೆ, ಬಟ್ ಎಲ್ಲ ಒಂದು ಕಡೆ ಮಜಾ ಮಾಡೋಕ್ಕೆ ಶುರು ಮಾಡಿ ಆ್ಯಂಡ್ ಟುಡೇ ಫಸ್ಟ್ ಪ್ರೀಮಿಯರ್ನಲ್ಲಿ ಸ್ಕ್ರೀನ್ ಮೇಲೆ ನಾನು ಇವತ್ತೇ ಫಿಲ್ಮ್ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾನು ಇದಕ್ಕಿಂತ ಮುಂಚೆ ಸ್ಕ್ರೀನಿಂಗ್ ನೋಡಿರಲಿಲ್ಲ, ಬರೀ ಟ್ರೈಲರ್ ನೋಡಿದ್ದೆ. ಸೊ ಹಾಗಾಗಿ ಫುಲ್ ಲೆಂತ್ ರೋಲ್ ನೋಡಿದ್ಮೇಲೆ ಓ ಪರವಾಗಿಲ್ಲ, ಓಕೆ ನಡಿಬೋದು ಅಂತ ಅನಿಸ್ತು. ನಿಮ್ಮ ರಿವ್ಯೂ ಹೇಳ್ಬೇಕು, ನಾನು ಹೇಳಕ್ಕೆ ಯಾಕಂದ್ರೆ ಈಗಾಗಲೇ ಗನ್ ಹಿಡಿದ ಕೈಯಲ್ಲಿ ಮೈಕ್ ಹಿಡಿದಿದ್ದೀರಾ, ಒಂದ್ ಕಡೆ ಖುಷಿ ಆಗುತ್ತೆ. ಯಾಕಂದ್ರೆ ರಘು ದೀಕ್ಷಿತ್ ಅವ್ರನ್ನ ಸಂಗೀತದಲ್ಲಿ ಮಾತ್ರ ನಾವು ನೋಡಿದ್ವಿ, ಆಕ್ಟ್ ಅಲ್ಲಿ ನೋಡಿರಲಿಲ್ಲ. ಇವಾಗ ಒಂಥರ ಏನೋ ಮಜಾ ಇದೆ ಸರ್? ಡೆಫಿನೆಟ್ಲಿ ನಾನೇ ಮಜಾ ಮಾಡ್ಕೊಂಡು ಮಾಡಿದ್ದೀನಿ. ಆಮೇಲೆ ಕತೆನೂ ಹಾಗೆ ಇದೆ, ಒಂದು ಡಾರ್ಕ್ ಕಾಮಿಕಲ್ ಕ್ಯಾರೆಕ್ಟರ್ ನಂದು, ಒಂದ್ ಕಡೆ ಡಾನ್ ಆಗಿ ಖತರ್ನಾಕ್ ಇರಬೇಕು, ಬಟ್ ಅದೇ ಉಸಿರಲ್ಲಿ ನಗಿಸ್ತಾನು ಇರಬೇಕು ನನ್ನ ಕ್ಯಾರೆಕ್ಟರ್. ಅದು ಒಂದು ಸ್ವಲ್ಪ ಅಗೈನ್ ಇಟ್ಸ್ ಆಲ್ ದ ಬ್ರಿಲಿಯನ್ಸ್ ಆಫ್ ದ ಡೈರೆಕ್ಟರ್ ರೈಟಿಂಗ್ ಅಂತ ಹೇಳ್ಬೋದು. ಡ್ಯಾಡಿ, ಈಗ ಒಂದು ಡೈಲಾಗ್ ಹೊಡಿಬೇಕಾಗಿದ್ರೆ ಯಾವ್ದು ಹೊಡಿತಾರ? ಹೂ ಇಸ್ ದ ಫೇವರೇಟ್ ಡೈಲಾಗ್? ಫೇವರೇಟ್ ಡೈಲಾಗ್ ಮೊಸರನ್ನ ಕೊಡ್ರಿ ಸಾಕು, ಬದುಕೋತೀನಿ. ಥ್ಯಾಂಕ್ ಯು. ಎಸ್, ರಘು ದೀಕ್ಷಿತ್ ಅವರು ನೋಡಿದ್ರಲ್ಲ, ಯಾಕಂದ್ರೆ ಸಂಗೀತದ ನಿರ್ದೇಶಕರು ಅಂತಾನೆ ಫೇಮಸ್ ಆಗಿರುವಂತಹ ನಾಯಕರು, ಅದ್ರ ಜೊತೆಗೆ ಈಗ ಆಕ್ಟ್ ಕೂಡ ಮಾಡ್ತಾರೆ ಅಂದ್ರೆ ನಾನು ನೋಡ್ಲೇಬೇಕಾಗಿರುತ್ತೆ. ಇದೇ ಆಗಸ್ಟ್ 15-18ಕ್ಕೆ ಬ್ಯಾಂಗ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕರ್ನಾಟಕದಾದಂತಹ ಸಾಕಷ್ಟು ಒಂದು ಟ್ರೇಲರ್ ಮೂಲಕವೇ ಸಾಕಷ್ಟು ಸುದ್ದಿ ಆಗಿರುವಂತಹ ಸಿನಿಮಾ, ಅದ್ರ ಜೊತೆಗೆ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಮಲೇಶ್ ನಾಯ್ಕ್ ಜೊತೆ ನಾನು ಸಿರಾಜ್ ವಾಲಿಕಾರ್, ಜನಶಕ್ತಿ ನ್ಯೂಸ್, ಬೆಂಗಳೂರು.